ಪಾಳು ಬಿದ್ದ ಒಂದು ಸಣ್ಣ ಗುಡಿಸಲಿನ ಒಡೆಯ ಈಗ ಮೋದಿ ಸರ್ಕಾರದ ಸಚಿವ. ಇದೇನಪ್ಪ ಇದು ಅಂತ ಅನ್ಕೋಬೇಡಿ. ಇಷ್ಟಕ್ಕೂ ಯಾರಿವರು, ಅವರ ಹಿನ್ನೆಲೆ ಏನು ಅಂತ ಹೇಳ್ತೀವಿ. ಅದಕ್ಕೂ ಮುನ್ನ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಜನಸೇವೆಯನ್ನೇ ಬದುಕು ಎಂದುಕೊಂಡ ಕೆಲವರು ರಾಜಕೀಯಕ್ಕೆ ಬಂದಾಗ ರಾಜಕಾರಣದ ಮೇಲಿನ ನಂಬಿಕೆ ಗಟ್ಟಿಯಾಗುತ್ತದಂತೆ. ಅದರಂತೆ ಮೇ 30ರಂದು ರಾಷ್ಟ್ರಪತಿ ಭವನದಲ್ಲಿ 60ರ ಅಸುಪಾಸಿನ ಗಡ್ಡಧಾರಿ ವ್ಯಕ್ತಿಯೊಬ್ಬರು ಬಿಳಿ ಜುಬ್ಬಾ ಧರಿಸಿ ವೇದಿಕೆಯ ಮೇಲೆ ಬಂದಾಗ ಜನಸಾಮಾನ್ಯರಿಗೆ ರಾಜಕಾರಣವಲ್ಲ ಎಂದಿದವರಿಗೆ ಕೊಂಚ ನೆಮ್ಮದಿಯಾಗಿದ್ದು ಸತ್ಯ. ಆಗಲೋ ಈಗಲೋ ಬಿದ್ದು ಹೋಗುವಂತ ಪಾಲಗುಡಿಸಿನಲ್ಲಿ ವಾಸಿಸುವ ಪ್ರತಾಪ್ ಚಂದ್ರ ಸಾರಂಗಿ ಅವರು ಈಶ್ವರ ಹೆಸರಿನಲ್ಲಿ ಎನ್ನುತ್ತಾ ಪ್ರಮಾಣ ವಚನ ಸ್ವೀಕರಿಸುವಾಗ ಯಾರಿವರು ಎಂದು ಅಚ್ಚರಿ ವ್ಯಕ್ತಪಡಿಸಿದವರೇ ಹೆಚ್ಚು. ಒಡಿಶಾದ ಬಾಲಸೋರ್ನಲ್ಲಿ ಬಿಜೆಡಿ ಅಭ್ಯರ್ಥಿ ರವೀಂದ್ರ ಜೈನಾ ಅವರನ್ನು 12,956 ಮತಗಳಿಂದ ಸೋಲಿಸಿ ಸಂಸದರಾದ ಸಾರಂಗಿ ಅವರಿಗೆ ಮೋದಿ ಸರ್ಕಾರ ಇದೀಗ ಸಚಿವ ಸ್ಥಾನ ನೀಡಿದೆ. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಹಿನ್ನೆಲೆಯಿಂದ ಬಂದು ಹಳ್ಳಿಗಾಡಿನ ಅಭಿವೃದ್ಧಿಗಾಗಿ ಜನಸೇವೆಗಾಗಿಯೇ ತಮ್ಮ ಬದುಕನ್ನು ಮುಡಿಪಾಗಿಟ್ಟ ಸಾರಂಗಿ ಅವರನ್ನು ಗುರುತಿಸಿ ಅವರಿಗೆ ಕೇಂದ್ರ ಸರ್ಕಾರದ ಸಚಿವ ಸಂಪುಟದಲ್ಲಿ ಸ್ಥಾನ ನೀಡಲಾಗಿದೆ. ಮಂತ್ರಿಯಾಗಿ ಸಾರಂಗಿ ಮೊದಲ ಮಾತು. ಪ್ರಧಾನಿ ನರೇಂದ್ರ ಮೋದಿ ಅವರು ನನ್ನ ಮೇಲೆ ನಂಬಿಕೆ ಇಟ್ಟುಕೊಂಡು ಮಂತ್ರಿ ಸ್ಥಾನ ನೀಡಿದ್ದು ನನ್ನ ಪುಣ್ಯ. ಈ ದೇಶದ ಸೇವೆಗೆ ಇದೊಂದು ಮಾಧ್ಯಮ ಎಂದು ನಾನು ಭಾವಿಸಿದ್ದೇನೆ. ನಮ್ಮ ಪಕ್ಷ ಎಂದಿಗೂ ದೇಶ ಮೊದಲು ನಂತರ, ನಾನು ಕೊನೆಯಲ್ಲಿ ಎಂಬ ತತ್ವದಲ್ಲಿ ನಂಬಿಕೆ ಇಟ್ಟಿದ್ದೆ. ನಾನು ಮೋದಿ ಮತ್ತು ಜನಸಾಮಾನ್ಯರ ನಂಬಿಕೆಯನ್ನು ಉಳಿಸಿಕೊಳ್ಳಲು ನನ್ನ ಕೈಲಾದಷ್ಟು ಕೆಲಸ ಮಾಡುತ್ತೇನೆ ಎಂದು ಪ್ರತಾಪ್ ಚಂದ್ರ ಸಾರಂಗಿ ನುಡಿದಿದ್ದಾರೆ. ಪ್ರತಾಪ್ ಚಂದ್ರ ಸಾರಂಗಿ ಅವರ ವೈಯಕ್ತಿಕ ಬದುಕು ಹೇಳೋದಾದ್ರೆ, ಸಾರಂಗಿ ಅವರು ಜನಿಸಿದ್ದು ಜನವರಿ 4, 1955 ಒಡಿಶಾದ ಬಾಲ್ಸೋರ್ನ ನೀರಗಿರಿಯ ಗೋಪಿನಾಥಪುರ ಎಂಬಲ್ಲಿ. ಫಕೀರ್ ಮೋಹನ್ ಕಾಲೇಜಿನಲ್ಲಿ ಪದವಿ ಪಡೆದ ಅವರು ಆಧ್ಯಾತ್ಮದತ್ತ ಆಸಕ್ತಿ ತಳೆದರು. ಪಶ್ಚಿಮ ಬಂಗಾಳದ ಬೇಲೂರಿನ ರಾಮಕೃಷ್ಣ ಮಠದ ಸಂಪರ್ಕಕ್ಕೆ ಬಂದ ಅವರು ತಮ್ಮ ಬದುಕನ್ನು ಆಧ್ಯಾತ್ಮ ಸಾಧನೆಗೆ ಮೀಸಲಿಡುವ ನಿರ್ಧಾರಕ್ಕೆ ಬಂದರು. ಆದರೆ ಮನೆಯಲ್ಲಿ ವಿಧವೆ ತಾಯಿ ಇರುವುದು ಮಠದ ಸ್ವಾಮಿಗಳಿಗೆ ತಿಳಿದು ತಾಯಿಯ ಸೇವೆಯನ್ನೇ ಮಾಡುವಂತೆ ಅವರು ವಾಪಸ್ ಮನೆಗೆ ಕಳುಹಿಸಿದರು. ಅಲ್ಲಿಂದ ಹಿಂತಿರುಗಿದ ನಂತರ ಸಾರಂಗಿ ತಮ್ಮನ್ನು ಪೂರ್ಣಾವಧಿ ಸೇವಾ ಕಾರ್ಯಕ್ಕೆ ಮುಡುಪಾಗಿಸಿಕೊಂಡರು. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದೊಂದಿಗಿನ ಸಂಪರ್ಕದಿಂದಾಗಿ ಅವರು 100+ ಊರುಗಳಿಗೆ ತೆರಳಿ ದೇಶ ಸೇವೆಯ ಕಿಡಿ ಹೊತ್ತಿದ್ದವರು. ನಂತರ ಬಿಜೆಪಿ ಸಂಪರ್ಕಕ್ಕೆ ಬಂದ ಅವರು 2004 ಮತ್ತು 2009 ವಿಧಾನಸಭೆ ಚುನಾವಣೆಗೆ ಸ್ಪರ್ಧಿಸಿ ಗೆಲುವು ಸಾಧಿಸಿದ್ದರು. ಬಾಲ್ಸೋರ್ನಿಂದ ಲೋಕಸಭಾ ಚುನಾವಣೆಗೆ ಸ್ಪರ್ಧಿಸಿದ್ದ ಅವರು ಸೋತಿದ್ದರು. ಈ ಬಾರಿ ಅದೇ ಕ್ಷೇತ್ರದಿಂದ ಗೆಲುವು ಸಾಧಿಸಿದ್ದರು. ತಾವರೆ ಎಲೆ ಮೇಲಿನ ನೀರಿನ ಹಾಗೆ ಇಲ್ಲಿಯೇ ಇದ್ದು ಎಲ್ಲಿಯೂ ಇಲ್ಲದಂತೆ ಬದುಕುತ್ತಿರುವವರು ಸಾರಂಗಿ. ಏಕಾಂತದಲ್ಲಿ ಆಧ್ಯಾತ್ಮ ಸಾಧನೆಗೆ ತೊಡಗುವ ಅವರಿಗೆ ಒಂದು ಸೈಕಲ್, ಒಂದು ಜೋಳಿಗೆ ಇದ್ದರೆ ಸಾಕು. ಸಮಯದ ಅರಿವಿಲ್ಲದೆ, ಊಟ ನಿದ್ದೆ ಇಲ್ಲದೆ ಊರೂರು ಸುತ್ತಿ ರಾಷ್ಟ್ರ ಸೇವೆಗೆ ಜನರನ್ನು ಉತ್ತೇಜಿಸುವುದು ಕೆಲಸ ಮಾಡುತ್ತಾರೆ. ಸಂಸ್ಕೃತ ಪಂಡಿತರಾಗಿರುವ ಸಾರಂಗಿ ಮೋದಿ ಸಂಪುಟದಲ್ಲಿ ಸಂಸ್ಕೃತವನ್ನು ಬಲ್ಲ ಏಕೈಕ ಸಂಸದರು ಎಂಬುದು ಅವರ ಮತ್ತೊಂದು ವಿಶೇಷತೆ. ಬಿಜೆಪಿ ತೆಕ್ಕಗೆ ಬಾಲ್ಸೋರ್ ಕ್ಷೇತ್ರದಲ್ಲಿ 1998, 1999 ಮತ್ತು 2004 ಈ ಮೂರು ಅವಧಿಯನ್ನು ಬಿಟ್ಟರೆ ಬಿಜೆಪಿ ಮತ್ತೆಂದೂ ಗೆಲುವು ಸಾಧಿಸಿರಲಿಲ್ಲ. 2014ರಲ್ಲಿ ರವೀಂದ್ರ ಜೈನ್ ಅವರ ವಿರುದ್ಧವೇ ಸ್ಪರ್ಧಿಸಿ ಸೋತಿದ್ದ ಸಾರಂಗಿ ಈ ಬಾರಿ ಗೆಲುವು ಸಾಧಿಸಿದರು. ಇದಕ್ಕೂ ಮುನ್ನ ಅವರು 2004 ಮತ್ತು 2009 ನೀಲಗಿರಿ ಕ್ಷೇತ್ರದಿಂದ ಶಾಸಕರಾಗಿ ಆಯ್ಕೆಯಾಗಿದ್ದರು. ಅವರ ಒಟ್ಟು ಆಸ್ತಿ 13,46,236 ರೂಪಾಯಿ. ಒಟ್ಟು 7 ಕ್ರಿಮಿನಲ್ ಕೇಸುಗಳು ಅವರ ಮೇಲಿದೆಯಂತೆ. ಏನೇ ಆಗಲಿ, ಸಿಂಪಲ್ ಹಾಗೂ ವಿಭಿನ್ನ ವ್ಯಕ್ತಿತ್ವದ ಜನಸಾಮಾನ್ಯ ವ್ಯಕ್ತಿ ಇವತ್ತು ಮಿನಿಸ್ಟರ್ ಆಗಿರೋದು ಪ್ರಜಾಪ್ರಭುತ್ವದ ಬ್ಯೂಟಿ ಅಂದ್ರೆ ತಪ್ಪೇನಿಲ್ಲ. ಈ ಸ್ಟೋರಿ ನಿಮಗೆ ಇಷ್ಟವಾಯಿತು ಅಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಾಮೆಂಟ್ ಮಾಡಿ. ಧನ್ಯವಾದಗಳು.